ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ, ಸೇಫ್ ಆಗಿದ್ದೀರಾ ಅಂತ ಕೂಡ ಅಂದ್ಕೊಳ್ತೀನಿ. ಇವತ್ತು ವಾರ ಬಂದುಬಿಟ್ಟು ಗುರುವಾರ, ಮಧ್ಯಾಹ್ನ ಆಗ್ತಾ ಇದೆ. ಹಾಗೆ ಇವತ್ತು ಊಟಕ್ಕೆ ಮೊಸರು ದಾಲ್ ಮಾಡಬೇಕು ಅಂತ ಇದ್ದೀನಿ. ನೀವೆಲ್ಲ ಏನೆಲ್ಲ ಊಟ ಮಾಡಿದಿರಿ, ಯಾವುದ್ರಲ್ಲಿ ಊಟ ಮಾಡಿದಿರಿ ಅಂತ ನಾನು ಕಮೆಂಟ್ ಮಾಡಿಬಿಟ್ಟು ಹೇಳಿ. ಹಾಗೆ ಇವತ್ತು ಬೆಳಿಗ್ಗೆ ದೋಸೆ ಇತ್ತು, ಅದೇ ಮಾಡಿದೆ ಸ್ವಲ್ಪ. ಹಾಗೆ ಇವಾಗ ನನಗನ್ನಿಸ್ತು ನಿಮ್ಮ ಜೊತೆ ಸ್ವಲ್ಪ ಮಾತಾಡುವ ಅಂತ, ಬಿಕಾಸ್ ಸೋಮವಾರದಿಂದ ಈ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂದರೆ ಕ್ಲೀನಿಂಗ್ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡುವ ಅಂತ ಅನಿಸ್ತು. ಇವಾಗ ಎಲ್ಲರೂ ಮನೆಯಲ್ಲಿದ್ದೀರಾ, ನಿಮಗೂ ಒಂದು ಮೋಟಿವೇಶನ್ ಸಿಗುತ್ತೆ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಈ ಒಂದು ವೀಡಿಯೋನ ಸೋಮವಾರದಿಂದ ಶುರು ಮಾಡಿದ್ದೀನಿ. ಸೋಮವಾರ ಮಾಡಿದ್ದೀನಿ, ಮಂಗಳವಾರ ಮಾಡಿದ್ದೀನಿ, ಬುಧವಾರ ವ್ಲಾಗೇ ಮಾಡಿಲ್ಲ, ಬೇಡ ಅಂತ ಅನಿಸ್ತು, ಬೋರ್ ಹೊಡ್ತು, ಸೊ ಅದಕ್ಕೋಸ್ಕರ ಮಾಡಿಲ್ಲ. ಇವತ್ತು ಬಂದುಬಿಟ್ಟು ಗುರುವಾರ, ಸೊ ನಾನು ಏನೆಲ್ಲ ಕ್ಲೀನ್ ಮಾಡಿದೆ, ಹೇಗೆ ಕ್ಲೀನ್ ಮಾಡಿದೆ ಅದನ್ನೆಲ್ಲ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ. ನಿಮ್ಮ ಮನೆಯಲ್ಲೂ ಹಸ್ಬೆಂಡ್ ಫ್ಯಾಮಿಲಿ ಎಲ್ಲ ಇದ್ದಾರೆ, ಸೊ ಒಟ್ಟಿಗೆ ಸೇರಿ ನಿಮ್ಮ ಮನೇನ ತುಂಬ ಚೆನ್ನಾಗಿ ಕ್ಲೀನಾಗಿ ಇಟ್ಕೊಳ್ಳಿ. ಬಿಕಾಸ್ ಒಬ್ಬರೇ ಮನೆಯಲ್ಲಿದ್ದಾಗ ತುಂಬ ಕಷ್ಟ ಆಗುತ್ತೆ ಕೆಲವೊಂದು ವಸ್ತುಗಳನ್ನು ಕೆಲವೊಂದು ಕ್ಲೀನ್ ಮಾಡೋದಕ್ಕೆ. ಹಾಗೆ ಇವಾಗ ನಿಮ್ಮ ಜೊತೆ ಹಸ್ಬೆಂಡ್ ಫ್ರೆಂಡ್ ಎಲ್ಲ ಇದ್ದಾಗ ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಬೋದು. ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನನ್ನ ಕ್ಲೀನಿಂಗ್ ವೀಡಿಯೋನ. ಐ ಹೋಪ್ ನಿಮ್ಗೆ ಇಷ್ಟವಾಗ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹೊಸಬರಾಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೆ ನಾನು ಯಾವ ರೀ ಹೇಗೆ ಕಾಣ್ತಾ ಇದ್ದೀನಿ ಅಂತ ನಾನು ಕಮೆಂಟ್ ಮಾಡಿಬಿಟ್ಟು ಹೇಳಿ. ಬನ್ನಿ ಈಗ ವೀಡಿಯೋನ ನೋಡ್ಕೊಂಡು ಬರೋಣ. ಈ ವ್ಲಾಗ್ ಸಂಜೆ ಸೋಮವಾರದಿಂದ ಶುರು ಮಾಡಿದ್ದೀನಿ ನಾನು. ಅಂದರೆ ನನ್ನ ಮಗಳ ಬಟ್ಟೆಗಳನ್ನು ಸ್ವಲ್ಪ ಏನು ಸರಿಯಾಗಿ ಇಟ್ಕೊಳ್ಬೇಕು ಅಂತ. ಅಂದರೆ ಕೆಲವೊಂದು ಬಟ್ಟೆಗಳೊಳಗೆ ತುಂಬ ಟೈಟ್ ಆಗಿದೆ, ಇನ್ನೊಂದು ಕೆಲವುದು ತುಂಬ ಉದ್ದ ಇದೆ, ಲಾಂಗ್ ಸ್ಲೀವ್ ಅದು ಇವಾಗ ಅವಶ್ಯಕತೆ ಇಲ್ಲ. ಸೊ ಇವಾಗ ಸೀವ್ಲೆಸ್ ಏನಿದೆ ನೋಡಿ, ಅದನ್ನ ಯೂಸ್ ಮಾಡ್ತಾ ಇದ್ದೀನಿ, ಕಾಟನ್ ಇದು. ಅಂದರೆ ಮಕ್ಕಳಿಗೆ ಬೇಗ ಬೆವರುತ್ತೆ, ಆಮೇಲೆ ತಡಿಲಿಕ್ಕೆಲ್ಲ ಆಗೋದಿಲ್ವಲ್ಲ, ಅದಕ್ಕೋಸ್ಕರ ಎಲ್ಲ ಇದನ್ನು ಡಿವೈಡ್ ಮಾಡಿ ಇವಾಗ ಇಡ್ತಾ ಇದ್ದೀನಿ. ಕೆಲವೊಂದು ಬೇಕು ಕೆಲವೊಂದು ಬೇಡ ಅಂತ ಹೇಳಿಬಿಟ್ಟು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಸಾರಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಸ್ವಲ್ಪ ಕತ್ತಲು ಕತ್ತಲು ಕಾಣ್ಬೋದು. ಅಂದರೆ ಇಲ್ಲಿ ಕರೆಂಟ್ ಇರಲಿಲ್ಲ, ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಕತ್ತಲು ಕತ್ತಲು ಕಾಣ್ತಾ ಇದೆ. ನನಗನ್ಸು ಸ್ವಲ್ಪ ಇವಾಗಲೇ ಕಿಚನ್ನ ಏನು ಕ್ಲೀನ್ ಮಾಡಿ ಇಡುವ ಅಂತ ಹೇಳಿಬಿಟ್ಟು ಇವಾಗ ಎಲ್ಲ ಕ್ಲೀನ್ ಮಾಡಿ ಇಡ್ತಾ ಇದ್ದೀನಿ. ಹಾಗೆ ಇವತ್ತು ನಾನು 2-3 ದಿವಸ ಜಾಸ್ತಿನೇ ಆಯಿತು ಸ್ಟೌವ್ ಕ್ಲೀನ್ ಮಾಡಿರಲಿಲ್ಲ. ಇವಾಗ ನನ್ನ ಹಸ್ಬೆಂಡ್ ಇಲ್ಲಿ ಅಡುಗೆ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ಸ್ಟೌವ್ನ ಕ್ಲೀನ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇವಾಗ ನಾನು ಸ್ವಲ್ಪ ಸೋಪ್ ಹಾಕಿ ಇವಾಗ ಅದನ್ನ ಎಲ್ಲ ಸ್ಕ್ರಬ್ ಮಾಡ್ತಾ ಇದ್ದೀನಿ ಟೈಲ್ಸ್ ಎಲ್ಲ. ಹಾಗೆ ನನಗೊಂದು ಕಮೆಂಟ್ ಬಂದಿತ್ತು, ನಿಮ್ಮ ಟೈಲ್ಸ್ನ ಸರಿಯಾಗಿ ದಯವಿಟ್ಟು ಕ್ಲೀನ್ ಮಾಡಿ ಅಂತ. ಸೊ ಈ ಟೈಲ್ಸ್ ಕಲರೇ ಹೀಗೆ, ನಾವು ಎಷ್ಟು ಕ್ಲೀನ್ ಮಾಡಿದರೂ ಇದರ ಕಲರೇ ಇರೋದೇ ಹೀಗೆ. ಇನ್ನೊಂದ್ಸಲ ನಾನು ನಿಮಗೆ ಸರಿಯಾಗಿ ತೋರಿಸ್ತೀನಿ ನಮ್ಮ ಟೈಲ್ಸ್ ಹೇಗಿದೆ ಅಂತ. ಇದನ್ನು ಇದು ಕೊಳೆ ಥರ ಕಾಣುತ್ತೆ ಕ್ಲೀನ್ ಮಾಡೋದವರಾಗೆ, ಬಟ್ ಇವಾಗ ನಾನು ಹೊರಗಡೆ ಇರುವ ಸಿಂಕನ್ನು ಕ್ಲೀನ್ ಮಾಡೋಕ್ಕೆ ಬಂದಿದ್ದೀನಿ. ಇದನ್ನು ಕೂಡ ನಾನು ತುಂಬ ದಿವಸ ಆಯಿತು ಕ್ಲೀನ್ ಮಾಡದೆ, ಇವಾಗ ಇದನ್ನು ಕ್ಲೀನ್ ಮಾಡಬೇಕು ಅಂತ ಇದ್ದೀನಿ. ಹಾಗೆ ಬಾಟ್ಲ್ಗಳಲ್ಲಿ ನೀವು ನೋಡ್ತಾ ಇರ್ಬೋದು, ಹ್ಯಾಂಡ್ ವಾಶ್ ಬಾಟ್ಲ್ ಕೂಡ ಅದನ್ನು ಕೂಡ ಕ್ಲೀನ್ ಮಾಡಬೇಕಾಗುತ್ತೆ. ಆಮೇಲೆ ನಮ್ಮ ಫೇಸ್ ವಾಶ್ ಇದೆ, ಮುಖ ಇದು ಮಾಡುವಂಥದ್ದು, ವಾಶ್ ಮಾಡುವಂಥದ್ದು, ಅದನ್ನು ಕೂಡ ಕ್ಲೀನ್ ಮಾಡಬೇಕು. ಇವಾಗ ನಾನು ಹ್ಯಾಂಡ್ ವಾಶ್ ಇದೆ ಅಲ್ಲ, ಆ ಬಾಟ್ಲನ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಗೆ ಹ್ಯಾಂಡ್ ವಾಶ್ ಕೂಡ ಇಲ್ಲಿ ಮುಗ್ದಿದೆ, ಇಲ್ಲ ತುಂಬ ಅಂದರೆ ತುಂಬ ಖಾಲಿ ಆಗೋಗಿದೆ. ಇತ್ತೀಚೆಗೆ ಎಲ್ಲ ಹ್ಯಾಂಡ್ ವಾಶ್ ತುಂಬ ಜಾಸ್ತಿನೇ ಯೂಸ್ ಮಾಡಿ ಮಾಡಿ ಖಾಲಿಯಾಗಿದೆ. ಪುಣ್ಯಕ್ಕೆ ಇವರು 3 ಪ್ಯಾಕೆಟ್ ತಂದಿದ್ದರಿಂದ ಏನು ಚಿಂತೆ ಇಲ್ಲ, ಇಲ್ಲ ಅಂದರೆ ತುಂಬ ಕಷ್ಟ ಆಗ್ತಾ ಇತ್ತು. ಹಾಗೆ ಇವಾಗ ಇನ್ನೊಂದು ಪ್ಯಾಕೆಟ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ಡೆಟೋಲ್ ಪರ್ಪಲ್ ಕಲರ್, ತುಂಬ ಚೆನ್ನಾಗಿದೆ, ಇದರ ಪರಿಮಳ ಇದೆಲ್ಲ ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಮಂಗಳವಾರದಿಂದ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಮಗಳು ನನಗೆ ಹೆಲ್ಪ್ ಕೂಡ ಮಾಡ್ತಾ ಇದ್ದಾಳೆ, ಅವಳಿಗೆ ಹೆಲ್ಪ್ ಮಾಡೋದು ಅಂತಂದರೆ ತುಂಬ ಇಷ್ಟ, ಕ್ಲೀನಿಂಗ್ ಅಂದರೆ ತುಂಬ ಇಷ್ಟ. ನಾನೇನು ಕ್ಲೀನ್ ಮಾಡ್ತೀನಿ ನೋಡಿ, ನನ್ನ ಹಿಂದೆ ಅವಳು ಕೂಡ ಬರ್ತಾಳೆ. ಕೆಲವೊಮ್ಮೆ ನನಗೆ ಸಿಟ್ಟು ಬರುತ್ತೆ, ಉಪದ್ರ ಜಾಸ್ತಿ ಮಾಡ್ತಾಳೆ, ಸೊ ಹಾಗಾಗಿ, ಬಟ್ ಕೆಲವೊಮ್ಮೆ ಹೆಲ್ಪ್ ಕೂಡ ಆಗುತ್ತೆ ನಮಗೆ. ಹಾಗೆ ಇವಾಗ ಎಲ್ಲ ಕಿಚನ್ ಸೆಲ್ಫನ್ನು ತೆಗೆದು ಕ್ಲೀನ್ ಮಾಡ್ತಾ ಇದ್ದೀನಿ. ಇವಾಗ ಇವರು ಹೋಗಿ ಹೊರಗಡೆ ಹೋಗಿದ್ರು, ಬರಬೇಕಾದ್ರೆ ಟೊಮೆಟೊ ಬಟಾಟೆ ನೀರುಳ್ಳಿ ಎಲ್ಲ ತಂದಿದ್ರು, ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿ ಇಡ್ತಾ ಇದ್ದೀನಿ. ಹಾಗೆ ನೀವು ಕೂಡ ನಿಮ್ಮ ಹಸ್ಬೆಂಡ್ ಹೊರಗಡೆಯಿಂದ
ಏನಾದರೂ ತೊಕೊಂಡು ಬಂದರೆ ಅದನ್ನು ದಯವಿಟ್ಟು ನೀರು ಮತ್ತು ಸೊಪ್ಪು ಹಾಕಿ ಚೆನ್ನಾಗಿ ತೊಳ್ಕೊಳ್ಳಿ. ಎಣ್ಣೆ ಆಗಿರ್ಬೋದು, ಮಕ್ಕಳ ಬಿಸ್ಕೆಟ್ ಪ್ಯಾಕೆಟ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದನ್ನೆಲ್ಲ ಚೆನ್ನಾಗಿ ಒಮ್ಮೆ ಸೋಪ್ ಹಾಕಿ ಯೂಸ್ ವಾಶ್ ಮಾಡಿ. ಏನಕ್ಕೆ ಅಂತಂದರೆ ಅದು ಎಷ್ಟೋ ಜನ ಮುಟ್ಟಿರ್ತಾರೆ ಅದನ್ನು, ಅದು ಎಲ್ಲಿಂದ ಬರುತ್ತೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ದಯವಿಟ್ಟು ಎಲ್ಲಾನ ವಾಶ್ ಮಾಡಿ ಮತ್ತು ಯೂಸ್ ಮಾಡಿ. ಇವಾಗ ನಾನು ಎಲ್ಲ ಡಬ್ಬಗಳನ್ನು ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ. ಉದ್ದಿನ ಬೇಳೆ ಡಬ್ಬದ್ದು ಸೈಡಲ್ಲಿ ಹೊಡೆದೋಗಿತ್ತು, ಅದಕ್ಕೆ ಇವಾಗ ಉದ್ದಿನ ಬೇಳೆನ ಸೈಡಲ್ಲಿ ಹಾಕಿದ್ದೀನಿ. ಹಾಗೆ ಇವಾಗ ಹೊರಗಡೆ ನಾನು ಈರುಳ್ಳಿ ಮತ್ತು ಇದೆಲ್ಲ ಇಡ್ತೀನಲ್ಲ ಅದನ್ನು ಹೊರಗಡೆ ತಂದಿದ್ದೀನಿ. ಹಾಗೆ ನನಗೆ ಮತ್ತು ನನ್ನ ಮಗಳಿಗೆ ಇಲ್ಲಿ ಸ್ವಲ್ಪ ಜಗಳ ಆಯಿತು. ನಾನು ಅವಳಿಗೆ ಬೈತಾ ಇದ್ದೀನಿ, ಈಚೆ ಬರಬೇಡ, ಆಚೆ ಹೋಗು, ಬಂದರೆ ಜಾಗ್ರತೆ ಅಂತ ಹೇಳಿಬಿಟ್ಟು. ಸೊ ಈ ರೀತಿಯೆಲ್ಲ ಆಗ್ತಾ ಇದೆ. ಬಟ್ ಎನಿವೇಸ್, ಇವಾಗ ನಾನೆಲ್ಲ ಕ್ಲೀನ್ ಮಾಡಿ ಇಡ್ತಾ ಇದ್ದೀನಿ ಇದನ್ನು. ಇದನ್ನು ಇವತ್ತು ವಾಶ್ ಮಾಡಿ ಹಾಕಬೇಕು ಅಂತ ಇದ್ದೀನಿ. ಹಾಗೆ ಮನೆಯಲ್ಲಿ ತುಂಬ ಜನ ಇದ್ದರೆ ಹೆಲ್ಪ್ ಮಾಡೋದು ತುಂಬ ಜನ ಇದೆ, ತುಂಬ ಈಸಿ ಆಗುತ್ತೆ. ಇದೊಂದು ನಿಮಗೆ ಮೋಟಿವೇಶನ್ಗೋಸ್ಕರ ನಾನು ಹಾಕಿದ್ದೀನಿ. ಯೂಶ್ವಲಾಗಿ ನಾನು ಕ್ಲೀನ್ ಮಾಡೇ ಮಾಡ್ತೀನಿ ನನ್ನ ಮನೇನ, ಎಲ್ಲರೂ ಅವರವರ ಮನೇನ ಕ್ಲೀನ್ ಮಾಡೇ ಮಾಡ್ತಾರೆ. ಬಟ್ ಇದೊಂದು ಒಳ್ಳೆಯ ಆಪರ್ಚುನಿಟಿ, ಜನ ಇದ್ದಾರೆ ನಿಮಗೆ ಚೆನ್ನಾಗಿ ನೀವು ನಿಮ್ಮ ಮನೇನ ಕ್ಲೀನ್ ಮಾಡ್ಬೋದು. ಹಾಗೆ ಇವಾಗ ನಾನು ಎಲ್ಲ ಕ್ಲೀನ್ ಮಾಡಿ ಆಯಿತು. ಇವಾಗ ಇದನ್ನು ಸ್ವಲ್ಪ ಒರೆಸ್ತಾ ಇದ್ದೀನಿ, ಒಂದು ಸ್ವಲ್ಪ ಒದ್ದೆ ಮಾಡಿ ಬಟ್ಟೆಯಲ್ಲಿ ಒರೆಸ್ತಾ ಇದ್ದೀನಿ. ಅಷ್ಟೊಂದು ಏನು ಧೂಳು ಇಲ್ಲ ಇದರಲ್ಲಿ, ಬಿಕಾಸ್ ಒಂದು ತುಂಬ ಸಲ ಇದನ್ನು ಕ್ಲೀನ್ ಮಾಡಾಗೋಗಿದೆ. ಬಟ್ ಇನ್ನು ಹೆಲ್ಪ್ಗೆ ಯಾರೋದು ಇದ್ರು ಅಂತಂದರೆ ಒಂದು ಸ್ವಲ್ಪ ಖುಷಿ ಆಗುತ್ತೆ, ನಮ್ಗೆ ಕೂಡ ಬೇಗ ಬೇಗ ಆಗುತ್ತೆ, ಇಲ್ಲಾಂದರೆ ಒಬ್ಬರೇ ಇದ್ದಾಗ ತುಂಬ ಕಷ್ಟ ಆಗುತ್ತೆ. ಹಾಗೆ ನನ್ನ ಮಗಳನ್ನು ನಾನು ಇಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ಅವಳು ಹೇಳ್ತಾ ಇದ್ದಾಳೆ ನಾನು ತೊಗೊಂಡು ಬರ್ತೀನಿ, ನಾನು ತೊಗೊಂಡು ಬರ್ತೀನಿ ಅಂತ. ಹೊರಗಡೆ ಅವಳದೊಂದು ಗಾಡಿ ಇದೆ, ಎಲ್ಲ ಏನೋ ಎಲ್ಲ ಸಾಮಾನು ಇದೆ, ಎಲ್ಲ ಡಬ್ಬಗಳು, ಅದನ್ನೆಲ್ಲ ಅದಕ್ಕೆ ಹಾಕಿಬಿಟ್ಟು ಇವಾಗ ತೊಗೊಂಡು ಬರ್ತಾ ಇದ್ದಾಳೆ. ನೀವು ನೋಡ್ತಾ ಇರ್ಬೋದು. ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಇವತ್ತು ಮಂಗಳವಾರ, ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ. ಕಿಚನ್ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿತ್ತು, ಕಿಚನ್ ಸೆಲ್ಫ್ ಕ್ಲೀನ್ ಆಯಿತು, ಫ್ರಿಡ್ಜ್ ಕ್ಲೀನ್ ಆಯಿತು. ಇವಾಗ ನನಗೆ ಮೇಲೆ ನಾನು ಏನು ಕ್ಲೀನ್ ಮಾಡಿ ಮೇಲೆ ಇಟ್ಟಿದ್ದೀನಿ, ಅದನ್ನು ಇವಾಗ ಹೋಗಿ ನನಗೆ ತಕೊಂಡು ಬರಬೇಕು. ಅದು ಒಣಗಿದ್ರೆ ಎಲ್ಲ ಅದರಲ್ಲಿ ಸೆಟ್ ಮಾಡಿ ಕಿಚನನ್ನು ಒಂದು ಸೆಟ್ ಮಾಡಿ ಇಡಬೇಕು ಅಂತ ಇದ್ದೀನಿ. ಐ ಹೋಪ್ ನೀವೆಲ್ಲರೂ ನಿಮ್ಮ ಮನೇನ ತುಂಬ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀರ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ಇವಾಗ ಹೆಲ್ಪಿಗೆ ನಿಮ್ಮ ಜೊತೆ ತುಂಬ ಫ್ಯಾಮಿಲಿನೇ ಇದೆ, ಹಾಗಾಗಿ ತುಂಬ ಚೆನ್ನಾಗಿ ಕ್ಲೀನ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಹಾಗೆ ಇದು ಒಂದು ವಿಡಿಯೋ ನಿಮಗೆ ಮೋಟಿವೇಶನ್ ಕೂಡ ಇರುವೆ. ಈ ವಿಡಿಯೋ ಕೂಡ ನಿಮಗೆ ಒಂದು ಮೋಟಿವೇಶ್ನಲ್ ಅಂದರೆ ನಿಮ್ಮ ಒಂದು ಕ್ಲೀನ್ ಮಾಡೋದಕ್ಕೆ ನಿಮಗೆ ಒಂದು ಮೋಟಿವ್ ಮಾಡಿದಾಗ ಹಾಗೆ ಅನಿಸುತ್ತೆ ಅಂತ ಅಂದ್ಕೊಳ್ತೀನಿ. ಬನ್ನಿ, ಇವಾಗ ನಾನು ಮೇಲೆ ಇಟ್ಟಿದ್ದೀನಲ್ಲ ಅದನ್ನು ತೊಗೊಂಡು ಬರ್ತೀನಿ. ಸೊ ಇಲ್ಲಿ ಹಾಕಿದ್ದೆ ಈರುಳ್ಳಿ ಮತ್ತು ಇದು ಪೊಟ್ಯಾಟೊ, ಆಮೇಲೆ ಇಲ್ಲಿ ಬಟ್ಟಲೆಲ್ಲ ಇಡ್ತೀವಲ್ಲ ಅದನ್ನು ಯಾವಾಗಲೂ ಯೂಶ್ವಲಾಗಿ ನಾನು ಕ್ಲೀನ್ ಮಾಡ್ತೀನಿ. ಬಟ್ ಆದರೂ ಕೂಡ ಇವತ್ತು ನಿಮ್ಮ ಜೊತೆ ಶೇರ್ ಮಾಡುವ ಅಂತ ಅನಿಸ್ತು. ಹಾಗೆ ಇದು ಕ್ಲೀನ್ ಆಗೋಯಿತು. 9 ಗಂಟೆಗೆ ಶುರು ಮಾಡಿದ್ದೀನಿ ಎಲ್ಲ ಕ್ಲೀನ್ ಮಾಡೋದಕ್ಕೆ. ಇನ್ನು ಇದೆಲ್ಲ ಆಯಿತು ನೋಡಿ, ಇವಾಗ ಇದು ಮಾತ್ರ ಆಗಿಲ್ಲ, ಸ್ವಲ್ಪ ನೀರಿದೆ. ಇರಲಿ, ಇದನ್ನು ಮತ್ತೆ ನಾನು ತೊಗೊಂಡು ಹೋಗ್ತೀನಿ. ಇವಾಗ ಸದ್ಯಕ್ಕೆ ಇದನ್ನು ತೊಗೊಂಡು ಹೋಗೋಣ. ಫ್ರೆಂಡ್ಸ್, ಇಲ್ಲಿ ನನ್ನ ಹಸ್ಬೆಂಡ್ ಜೇಡ್ರ ಬಳೆನ ತೆಗಿತಾ ಇದ್ದಾರೆ. ನೀವು ಯಾವಾಗ ದಿನಾಲೂ ಜೇಡ್ರ ಬಳೆನ ತೆಗೆದ್ರೆ ಜೇಡ್ರ ಬಳೆ ಅಷ್ಟೊಂದು ಆಗಲ್ಲ, ವಾರಕ್ಕೊಮ್ಮೆ ಈಗೆಲ್ಲ ತೆಗೆದಾಗ ಜಾಸ್ತಿ ಆಗುತ್ತೆ ಜೇಡ್ರ ಬಳೆ. ಇವಾಗ ಹೊರಗಡೆ ತೆಗಿತಾ ಇದ್ದಾರೆ, ನನಗೆ ಹೆಚ್ಚಾಗಿ ಎಟುಕೋದಿಲ್ಲ, ಹಾಗಾಗಿ ನನ್ನ ಹಸ್ಬೆಂಡ್ ತೆಗಿತಾ ಇದ್ದಾರೆ. ಹಾಗೆ ಇವತ್ತು ನಾನು ಡೋರ್ ಕೂಡ ಕ್ಲೀನ್ ಮಾಡಬೇಕು ಅಂತ ಇದ್ದೀನಿ, ಇವಾಗ ಮಾಡ್ತಾ ಇದ್ದೀನಿ. ಅಷ್ಟೊಂದು ಕೊಳಕು ಏನೂ ಇಲ್ಲ, ಬಟ್ ನಾವು ಗುಡಿಸಬೇಕಾದ್ರೆ
ಧೂಳೆಲ್ಲ ಬಾಗಿಲಲ್ಲಿ ಅಂಟ್ಕೊಳುತ್ತಲ್ವ, ಅದಕ್ಕೋಸ್ಕರ ಇವಾಗ ನಾನಿಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಇವಾಗ ಎರಡು ಡೋರ್ ಕ್ಲೀನ್ ಮಾಡಿದ್ದೀನಿ. ಹೊರಗಡೆದು ನನ್ನ ಹಸ್ಬೆಂಡ್ ಮಾಡಿದ್ರು, ಮೇನ್ ಡೋರ್ ಇದೆಯಲ್ಲ ಅದು, ಇವಾಗ ಅದೇ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ನನ್ನ ಹಸ್ಬೆಂಡ್ ನನಗೆ ಹೆಲ್ಪ್ ಮಾಡಿದ್ರು ವಿಡಿಯೋ ಶೂಟ್ ಮಾಡಬೇಕಾದ್ರೆ. ಹಾಗೆ ಇವಾಗ ಹೊರಗಡೆಯಿಂದ ಇನ್ನೊಂದು ಡೋರ್ ಇದೆಯಲ್ಲ ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿರಬಹುದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಭೇಟಿ ಆಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ, ಅಲ್ಲಿ ತನಕ ಬಾಯ್, ಟೇಕ್ ಕೇರ್. ಹಾಗೆ ನಾನು ಯಾವ ರೀತಿ ಹೇಗೆ ಇಟ್ಕೊಂಡಿದ್ದೀನಿ ಅಂತ ಕೂಡ ತೋರಿಸ್ತೀನಿ ಕಿಚನ್ನ. ಸೊ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಇವಾಗ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇನ್ನು ಸ್ವಲ್ಪ ದಿವಸ ಆದಮೇಲೆ ಅದು ಆಚೀಚೆ ಆಗಿರುತ್ತೆ ಅದು ಖಂಡಿತ, ಬಿಕಾಸ್ ನನ್ನ ಹಸ್ಬೆಂಡ್ ಯೂಸ್ ಮಾಡೋದ್ರಿಂದ. ಫ್ರಿಜ್ ಕೂಡ ಕ್ಲೀನ್ ಮಾಡಿದ್ದೀನಿ, ಇದನ್ನು ಮಂಗಳವಾರ ನಾನು ಕ್ಲೀನ್ ಮಾಡಿದ್ದೆ, ಬಟ್ ಶೂಟ್ ಮಾಡಿದ್ದು ಮಾತ್ರ ಗುರುವಾರ. ನಾನು ಇದರಲ್ಲಿ ಎಲ್ಲ ಇದೆ, ಓಟ್ಸು ಅದು ಇದು ಎಲ್ಲ ಇಟ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್, ಟೇಕ್ ಕೇರ್.